ನಾಲ್ಕು ಸಂವಿಧಾನ ಮತ್ತು ಸರ್ಕಾರ. ಸೊ ಮೊದಲು ನಾವು ಪೂರ್ವ ಪೀಠಿಕೆಗಳಂತಕ್ಕನ್ನ ಇಲ್ಲಿ ನೋಡಬೇಕು. ಸಂವಿಧಾನ ಪ್ರತಿಯೊಂದು ರಾಷ್ಟ್ರಕ್ಕೆ ಅವಶ್ಯಕ, ಯಾಕಂದ್ರೆ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ಒಂದು ವರ್ತನೆಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಅಥವಾ ವರ್ತನೆಗಳನ್ನು ನಿಯಂತ್ರಣ ಮಾಡುವ ನಿಯಮಾವಳಿಗಳನ್ನು ಒಳಗೊಂಡಿರತಕ್ಕಂಥದ್ದೇ ಈ ಸಂವಿಧಾನ. ಈ ಸಂವಿಧಾನವನ್ನು ಆಯಾ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸರ್ಕಾರದ ಮೂರು ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವುಗಳ ದಿನನಿತ್ಯದ ಕಾರ್ಯನಿರ್ವಹಣೆಯ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಗಳನ್ನು ಇದೇನಂದರೆ ಶಾಸಕಾಂಗ ಏನು ಕರ್ತವ್ಯಗಳನ್ನು ಮಾಡಬೇಕು, ಕಾರ್ಯಾಂಗ ಏನು ಕರ್ತವ್ಯಗಳನ್ನು ಮಾಡಬೇಕು, ಇವುಗಳೆಲ್ಲ ನ್ಯಾಯಾಂಗ ಇವುಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ವಿವರಗಳನ್ನು ಅಲ್ಲಿ ನೀಡುವಂಥದ್ದು. ಅಂದರೆ ಯಾವುದೇ ರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರವು ಒಂದು ಕಾನೂನನ್ನು ಪಾಸ್ ಮಾಡಬೇಕಾದರೆ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವಂತಹ ನೀತಿ ನಿಯಮಗಳ ಅನುಗುಣವಾಗಿ ಅವುಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಒಂದು ವೇಳೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅಂತಹ ಕಾನೂನುಗಳನ್ನು ಸಂವಿಧಾನ ಬಾಹಿರ ಅಂತ ಘೋಷಣೆ ಮಾಡಿ ಅದನ್ನು ರದ್ದುಗೊಳಿಸತಕ್ಕಂಥ ಅಧಿಕಾರ ಇವತ್ತು ನ್ಯಾಯಾಲಯಕ್ಕೆ ಇರುವಂಥದ್ದು. ಹಾಗಾದರೆ ಇದರ ಅರ್ಥ ಏನು? ನೋಡಿ, ಈ ಸಂವಿಧಾನ ಅಂತಕ್ಕಂಥ ಕನ್ನಡ ಪದವನ್ನು ಆಂಗ್ಲ ಭಾಷೆಗಳಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಕೊಂಡು ಕರೀತಕ್ಕಂಥದ್ದು. ಈ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಪದವು ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎನ್ನುವಂಥ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು, ನಿಯೋಜಿಸು, ಸ್ಥಾಪಿಸು ಎಂದ ಅರ್ಥವನ್ನು ಅದು ನೀಡ್ತಕ್ಕಂಥದ್ದು. ನೋಡಿ, ಇನ್ನೊಂದ್ಸಲ ಸಂವಿಧಾನ ಅಂತಕ್ಕಂಥ ಈ ಕನ್ನಡ ಪದವನ್ನು ಆಂಗ್ಲ ಭಾಷೆ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಕೊಂಡು ಕರೀತಕ್ಕಂಥದ್ದು. ಈ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಪದವು ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಅಂತಕ್ಕಂಥ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸಂಯೋಜಿಸು, ನಿಯೋಜಿಸು, ಸ್ಥಾಪಿಸು ಎಂದರ್ಥವನ್ನು ಇದು ಹೇಳ್ತಕ್ಕಂಥದ್ದು. ಹಾಗಾದರೆ ಸಂವಿಧಾನ ಅಂದರೇನು ಅಂತಕ್ಕಂಥದ್ರ ಬಗ್ಗೆ ವಿವಿಧ ರಾಜಕೀಯದಲ್ಲಿರ್ತಕ್ಕಂಥ ವ್ಯಾಖ್ಯಾನ ಮೇಲೆ ನಾವು ನೋಡಬೇಕಾಗುತ್ತೆ. ಅದೇ ಮೊದಲನೇದಾಗಿ ಅರಿಷ್ಟಾಟ. ನೋಡಿ, ಅರಿಷ್ಟಾಟ ರಾಜ್ಯದ ಆಡಳಿತ, ಅಂದರೆ ರಾಜ್ಯದ ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇದೆ ಮತ್ತು ಅಧಿಕಾರವನ್ನು ನೋಡಿ, ಅದರಲ್ಲಿ ಪರಮಾಧಿಕಾರವೇ ವ್ಯವಸ್ಥೆಗೊಳಿಸುವ ಮೂಲಭೂತ ರಾಜ್ಯದ ಆಡಳಿತ ಹೇಗಿದೆ, ಅಲ್ಲಿರ್ತಕ್ಕಂಥ ಅಧಿಕಾರವೇ ಆಗಲಿ ಸಾರ್ವಭೌಮ ಅಧಿಕಾರ ಯಾರಿಗಿದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥಿತಗೊಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂಥದ್ದೇ ಈ ಒಂದು ಸಂವಿಧಾನ ಆಗಿರ್ಕೊಂಡು ಇಲ್ಲಿ ವ್ಯಾಖ್ಯಾನಗಳನ್ನು ನೀಡ್ತಕ್ಕಂಥದ್ದು. ಇನ್ನು ವ್ಯಾಖ್ಯಾನ ನೋಡಿ, ಸಂವಿಧಾನ ಅಂದರೆ ರಾಜ್ಯವನ್ನು ಆಳುವ ಕಾನೂನು ಅಂತ ಕೊಡುತ್ತೆ, ಅಂದರೆ ರಾಜ್ಯವನ್ನು ಯಾವ ರೀತಿಯಾಗಿ ಆಡಳಿತ ಮಾಡಬೇಕು ಇದರ ಬಗ್ಗೆ ವಿವರಗಳನ್ನು ನೀಡ್ತಕ್ಕಂಥದ್ದು. ಇನ್ನು ಜಾಮನಾಟು ಸರ್ಕಾರ ರಚನೆಯೇ ಸಂವಿಧಾನ ಅಂತ ಹೇಳೋದು. ನೋಡಿ, ಭಾಳ ಸಿಂಪಲ್ ಆಗಿ ಹೇಳೋದು, ಸರ್ಕಾರದ ರಚನೆ ಯಾವ ರೀತಿ ಇದೆ ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ವಿವರಗಳನ್ನು ಹೇಳ್ತಕ್ಕಂಥದ್ದು ಸಂವಿಧಾನ. ಲಾಡ್ ಪ್ರಶ್ನೆ ಇಟ್ಕೊಂಡಾಗ ಸರ್ಕಾರದ ಅಧಿಕಾರಗಳ ಮತ್ತು ಪ್ರಜೆಗಳ ಹಕ್ಕುಗಳನ್ನು ಸಮನ್ವಯ ಮಾಡುವ ತತ್ವಗಳೇ, ಅಂದರೆ ಒಂದು ಸರ್ಕಾರದ ವ್ಯವಸ್ಥೆಗಳು ಯಾವ ರೀತಿಯಿದೆ, ಒಂದು ಅಧಿಕಾರಗಳೇನು, ಪ್ರಜೆಗಳ ಹಕ್ಕುಗಳೇನು, ಇವೆಲ್ಲವುಗಳ ಬಗ್ಗೆ ಒಂದು ಸಮನ್ವಯ ಅಂತಕ್ಕಂಥ ಮಾಡುವಂಥ ಆ ತತ್ವಗಳನ್ನೇ ನಾವು ಸಂವಿಧಾನ ಅಂತಕ್ಕಂಥ ಕರೆಯುವಂಥದ್ದು. ಇನ್ನು ಫೈನಲ್ ಅವರು ಸಂವಿಧಾನ ಅಂದರೆ ರಾಜಕೀಯ ಸಂಸ್ಥೆಯ ಮೂಲ ತತ್ವ. ಸಂವಿಧಾನ ಅಂದರೆ ರಾಜಕೀಯ ಅಂತಂದರೆ ನಾವು ಸರ್ಕಾರ ತಗೋಬೇಕು, ಆ ಸರ್ಕಾರದ ಮೂಲ ತತ್ವಗಳೇ ಸಂವಿಧಾನವಾಗಿದೆ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ವಿವರಗಳನ್ನು ನಾವಿಲ್ಲಿ ಕಾಣುವಂಥ. ಸೊ ಇದಿಷ್ಟು ಸಂವಿಧಾನ ಅಂದರೇನು, ಆ ಸಂವಿಧಾನದ ವ್ಯಾಖ್ಯಾನಗಳ ಬಗ್ಗೆ ನೋಡ್ತಕ್ಕಂಥದ್ದು ಉಳಿದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡುವಂಥ. ಥ್ಯಾಂಕ್ ಯು.